ಅಂತ ಹೇಳ್ತಾರಲ್ವೇ ಕಾಂಗ್ರೆಸ್ನವರು, ನಾನೇ ಇಲ್ಲಿ ಸಾಕ್ಷಿ ನಿಂತಿದ್ದೀನಲ್ಲ ಅವ್ರ ಸವಾಸ ಮಾಡಿ ಒಂದೇ ತಿಂಗಳು ಕಣ್ಣಲ್ಲಿ ನೀರಾಕಂದಲ್ಲ. ಅದರಿಂದ ಇಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳು ಯಾವ ರೀತಿ ನಡೆಕೊತಾರೆ, ನಮ್ಮ ರಾಜ್ಯದ ಹಲವಾರು ಸಮಾಜಗಳನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಏನು ಮಾಡಿದ್ದಾರೆ ಎಲ್ಲ ಇತಿಹಾಸ ಇದೆ. ಇವರಿಗೆ ಜನಗಳ ಅಭಿವೃದ್ಧಿ ಬೇಕಿಲ್ಲ, ಜನಗಳ ಕಷ್ಟ ಸುಖ ಯಾವ ರೀತಿ ಬಗೆಹರಿಸ್ತೀವಿ ಅನ್ನೋದು ಬೇಕಿಲ್ಲ ಇವರಿಗೆ. ಒಟ್ಟಾರೆ ನಾವು 140 ಗೆಲ್ಲಬೇಕು, 130 ಗೆಲ್ಲಬೇಕು ಅದಿಟ್ಕೊಂಡು ಹೊರಟಿದ್ದಾರೆ. ಗೆಲ್ದ ಮೇಲೆ ಏನು ಮಾಡ್ತೀವಿ ಅಂತ ಏನಾದರೂ ಹೇಳ್ತಾ ಇದ್ದಾರಾ? ಗೆದ್ದ ಮೇಲೆ ಏನು ಕೊಡ್ತೀವಿ ಅಂತ ಹೇಳಿ ಯಾವುದು ಕಾರ್ಯಕ್ರಮ ಇಲ್ಲ. ಅದರಿಂದ ಇವತ್ತು ನಾವು ಸ್ಪಷ್ಟವಾಗಿ ಜನತೆಯ ಮುಂದೆ ಕಳೆದ 4.5 ತಿಂಗಳಿನಿಂದ ನಮ್ಮ ಇಂಥ ಒಂದು ಕಾರ್ಯಕ್ರಮಗಳನ್ನು ನಾಡಿನ ಜನತೆಗೆ ನೀಡಲಿಕ್ಕೆ ಒಂದು ಅವಕಾಶ ಜನತೆಗಳು ಕೊಡಿ ಅಂತ ಕೇಳ್ತಾ ಇದ್ದೇವೆ. ನಾವು ಯಾರ ಬಗ್ಗೆನೂ ಚರ್ಚೆನೂ ಮಾಡ್ತಿಲ್ಲ, ಯಾರ ಬಗ್ಗೆ ಟೀಕೆನೂ ಇಲ್ಲ ನಮ್ಮದು. ಬಿಜೆಪಿ ಅವರು ಇವತ್ತು ಮತ್ತು ನಾಳೆ ಎರಡು ದಿನ ಮಹಾಪ್ರಚಾರ ಅಭಿಯಾನ ಅಂತ ಮಾಡ್ತಿದ್ದಾರೆ. ಸೆಂಟ್ರಲ್ ಅವರು ಸುಮಾರು 50-60 ಜನ ಮಿನಿಸ್ಟರ್ಗಳು ಬರ್ತಿದ್ದಾರೆ. ಕಾಂಗ್ರೆಸ್ನವರು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಂತ ನೋಡಿ. ನಾನು ರಾಣೆಬೆನ್ನೂರಿಗೆ ಎರಡು ಬಾರಿ ಭೇಟಿ ಕೊಟ್ಟೆ. ನಂದು ರೋಡ್ ಶೋ ಇತ್ತು ರಾಣೆಬೆನ್ನೂರಲ್ಲಿ, ನಿನ್ನೆ ಬಸವರಾಜ ಬೊಮ್ಮಾಯಿಯವ್ರದ್ದು ರೋಡ್ ಶೋ ಇತ್ತು ಹರಿಹರದಲ್ಲಿ, ನಿನ್ನೆ ಬೆಳಗ್ಗೆ ರೋಡ್ ಶೋ ಬಸವರಾಜ ಬೊಮ್ಮಾಯಿಯವ್ರದ್ದು. ನಾನು ಹರಿಹರದಲ್ಲಿ ಎರಡು ಕಾರ್ಯಕ್ರಮ ಮುಗಿಸಿದೆ. ನನ್ನ ರೋಡ್ ಶೋನಲ್ಲಿ ಯಾವ ರೀತಿ ಇದ್ದರು ಜನ, ಈಗ ಇವ್ರ ರೋಡ್ ಶೋಗಳಲ್ಲಿ ಯಾವ ರೀತಿ ಇದ್ದಾರೆ ಇದೆಲ್ಲ ನೋಡ್ತಾ ಇದ್ದೀನಿ. ನನಗೆ ಪ್ರಚಾರ ದೊರಕದೇ ಇರ್ಬೋದು, ಆದರೆ ಜನಗಳ ಹೃದಯ ಕೊಕ್ಕಿದ್ದೇನೆ ನಾನು ಈ ಬಾರಿ 2023 ಜನತೆಯ ಹೃದಯಕ್ಕೆ ನಾನು ಹೋಗಿದ್ದೇನೆ. ಜನತೆಯ ಹೃದಯದಲ್ಲಿ ಈ ಬಾರಿ ಪ್ರಾದೇಶಿಕ ಪಕ್ಷದ ಹಿನ್ನೆಲೆ ಇರ್ತಕ್ಕಂಥ JDSನ ಆಶೀರ್ವದಿಸಬೇಕು ಅಂತಕ್ಕಂಥದ್ದು ವಾತಾವರಣ ಈಗ ನಿರ್ಮಾಣ ಆಗಿದೆ. ಇವತ್ತು ಬೆಂಗಳೂರು ನಗರದಂಥ ಕಡೆ 8-9 ಸ್ಥಾನ ಗೆದ್ದರೂ ಆಶ್ಚರ್ಯ ಪಡಬೇಡಿ. ಬೆಳಗಾವಿ 6 ಸ್ಥಾನ ಗೆಲ್ತೀನಿ, 0 ಇದ್ದೆ ಬೆಳಗಾವಿನಲ್ಲಿ, ಇವತ್ತು 6 ಸ್ಥಾನ ಗೆಲ್ತೀನಿ. ಆ ಒಂದು ವಿಶ್ವಾಸ ಮೂಡಿಸ್ಲಿಕ್ಕೆ ಕಾರಣ ಬರಲಿಕ್ಕೆ ಜನತೆಯ ಭಾವನೆಗಳು ಯಾವ ರೀತಿ ಇದೆ ನಾನು ನೋಡ್ತಾ ಇದ್ದೀನಿ ಹತ್ತಿರದಿಂದ. ಅದರಿಂದ ಈ ಬಾರಿ ಭಾಳ ಜನ ಕುಮಾರಸ್ವಾಮಿ ಯಾವುದೋ ಲೋಕದಲ್ಲಿದ್ದಾನೆ, 123 ಅಂತಾನೆ, ಎಲ್ಲಿ ಬರ್ತಾನೆ, 20 ಸೀಟು, 20 ಈಗಲೂ 28-30 ಇದೇ ಇದೆಯಲ್ವೇ. ಇವತ್ತು ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೀನಲ್ಲ, ಕಾಂಗ್ರೆಸ್ಸು ಬಿಜೆಪಿಗಿಂತ ನಾನು ಮೇಲಿರ್ತೀನ ಹೊರತು ಡೌನ್ ಇದೆ. ನನ್ನ ಸ್ಟ್ರಾಟಜಿ ನನ್ನ ಅಭ್ಯರ್ಥಿ ಗೆಲ್ಲಬೇಕು. ಭಾರತೀ ಶಂಕರ್ ಅವರು ಒಬ್ಬ ಮಾಜಿ ಶಾಸಕರಿದ್ದಾರೆ, ವರುಣ ಕ್ಷೇತ್ರದ 3 ಹೋಬಳಿಗಳು ಅವರು ಹಿಂದೆ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದಾರೆ ಶಾಸಕರಾಗಿ, ಅವರು ನಮ್ಮ ಪಕ್ಷದ ಅಭ್ಯರ್ಥಿ ಮಾಡಿದ್ದೇವೆ. ನನ್ನ ಅಭ್ಯರ್ಥಿ ಗೆಲ್ತಕ್ಕಂಥದ್ದಕ್ಕೆ ಏನು ಸ್ಟ್ರಾಟಜಿ ಮಾಡಬೇಕು, ಏನು ಚರ್ಚೆ ಮಾಡಬೇಕು, ಇವತ್ತು ಸಭೆ ಇಟ್ಕೊಂಡಿದ್ದೇವೆ. ನನಗೆ ಇನ್ನೊಬ್ಬರನ್ನ ಸೋಲಿಸಬೇಕು ಅನ್ನೋದಲ್ಲ, ನಾನು ಅಭ್ಯರ್ಥಿ ಗೆಲ್ಲದೇ ಆಗಿ ಅಂತಕ್ಕಂಥದ್ದು ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಈ ಬಾರಿ ಗೆಲ್ಲುವಂತ ವಾತಾವರಣ ಏನೇನು ಅಂಶಗಳಿದೆ ಅಂತ ನೋಡಿ. ಅವರು ಒಬ್ಬ ದಲಿತ ಸಮಾಜದ ಮುಖಂಡರು ಶಾಸಕರಿರ್ಬೋದು, ಆದರೆ ಅವರು ಎಲ್ಲರ ಜೊತೆನೂ ಬೆರೆತು ಕೆಲಸ ಮಾಡ್ತಕ್ಕಂಥ ಒಬ್ಬ ವೈದ್ಯ ವೃತ್ತಿ ಮಾಡಿರ್ತಕ್ಕಂಥವ್ರೇನಿದ್ದಾರೆ ಆ ಕ್ಷೇತ್ರದಲ್ಲಿ. ಈಗಾಗಲೇ ಒಂದು ಬಾರಿ ಶಾಸಕರಾಗಿ ಹಿಂದೆ ಯಾವ ಒಂದು ಪುನರ್ವಿಂಗಡಣೆ ಆಗೋದಕ್ಕಿಂತ ಮುಂದೆ ಶಾಸಕರ ಕೆಲಸ ಮಾಡಿದ್ದಾರೆ, ಅವ್ರದ್ದೇ ಆದಂಥ ಶಕ್ತಿ ಇದೆ. ನಮ್ಮ ಪಕ್ಷದ ಒಂದು ಬೇಸು ಇದೆ ಅಲ್ಲಿ, ಕೆಲವು ಓಟಿದೆ, ನಾವು ಇಲ್ಲಿವರೆಗೆ ಕೈ ಹಾಕಿರಲಿಲ್ಲ ಅಲ್ಲಿ. ಮತ್ತು ಸಮರ್ಥವಂತ ಅಭ್ಯರ್ಥಿ ನಿಲ್ಲಿಸಿರೋದ್ರಿಂದ ಚುನಾವಣೆ ಗೆಲ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಚಾಮುಂಡೇಶ್ವರಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಈಗ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ ಸರ್. ಮಾವನಹಳ್ಳಿ ಸಿದ್ದೇಗೌಡರು ಕುಮಾರಸ್ವಾಮಿ ಅವರೇ ನನ್ನನ್ನು ಕಣಕ್ಕಿಳಿಸಿದ್ದಾರೆ, ಬ್ಯಾಕ್ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ನಾನು ಬಹಳ ಸ್ಪಷ್ಟವಾಗಿ ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರ ಬಂಧುಗಳಿಗೆ ತಾಯಿಯ ಸನ್ನಿಧಾನದಲ್ಲಿ ಪೂಜೆ ಸಲ್ಲಿಸಿ ಏನು ಬಂದು ನಿಂತಿದ್ದೇನೆ. ಸಿದ್ದೇಗೌಡರನ್ನು ನಾನು ನಿಲ್ಲಿಸಿದ್ದೇನೆ ಅಂತಕ್ಕಂಥ ಪದ ಬಳಕೆ ಏನು ಮಾಡಿದ್ದಾರೆ ಆ ತಾಯಿಯ ತೀರ್ಮಾನಕ್ಕೆ ಬಿಡ್ತಾ ಇದ್ದೇನೆ. ಅವರ ಅಷ್ಟು ಸುಳ್ಳು ಹೇಳಿರ್ತಕ್ಕಂಥದ್ದೇನಿದೆ ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರಿಗೆ ಇಲ್ಲಿಂದಲೇ ನಾನು ಕಳಕಳಿ ಮನವಿ ಮಾಡ್ತೇನೆ ಮಾಧ್ಯಮದ ಸ್ನೇಹಿತರ ಮುಖಾಂತರ. ಇವತ್ತು GT ದೇವೇಗೌಡರು ಕಳೆದ ಬಾರಿಗಿಂತಲೂ ಇನ್ನೂ ದ್ವಿಗುಣ ಮತದಲ್ಲಿ ಗೆಲ್ಲಬೇಕು, 50,000 ಗೆಲ್ಲಬೇಕು ಅವರು. ಇದು ನನ್ನ ಒಂದು GT ದೇವೇಗೌಡರ ಪರವಾದಂಥ ಒಂದು ಶಕ್ತಿ ಯಾವ ರೀತಿ ತಾಯಿ ಕೊಡಬೇಕು ಅಂತಕ್ಕಂಥದ್ದಕ್ಕೆ ದೇವರಿಗೂ ಪ್ರಾರ್ಥನೆ ಸಲ್ಲಿಸಿದ್ದೇನೆ. ಸಿದ್ದೇಗೌಡರು ಎಲ್ಲಿಯವರೆಗೆ ಏನೂ ಆಗಲ್ಲ, ಒಕ್ಕಲಿಗರ ಮತ ಕಾಂಗ್ರೆಸ್ಗೆ ಹೋಗೋ ಪ್ರಶ್ನೆ ಇಲ್ಲ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹೋಗೋ ಪ್ರಶ್ನೆ ಇಲ್ಲ. ಒಕ್ಕಲಿಗರ ಮತ
ಜಿ ಟಿ ದೇವೇಗೌಡರಿಗೆ ಎಚ್ ಡಿ ದೇವೇಗೌಡರಿಗೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮೀಸಲಿಟ್ಟಿದ್ದಾರೆ ಅಂತ ಅಂತ ಆ ವ್ಯಕ್ತಿಗೆ ಹೇಳಲಿಕ್ಕೆ ಬಯಸ್ತೀನಿ. ಈ ರೀತಿಯ ಕೀಳುಮಟ್ಟದ ರಾಜಕಾರಣ ಮಾಡಿ ಮತದಾರನ ಏನಾದರೂ ದಾರಿ ತಪ್ಪಿಸ್ತೀನಿ ಅಂತ ಇದ್ರೆ ದಾರಿ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಮಿತ್ ಶಾ ಅವರಲ್ಲಿ ಬದನೆ ಮಾಡ್ತಿದ್ದಾರೆ, ಇಲ್ಲಿ ಇವ್ರು ಬದನೆ ಮಾಡ್ತಾರೆ, ಎರಡು ಕಡೆ ನೋಡ್ತಾ ಇದ್ದೀವಿ. ಅದರಿಂದ ನಾನು ಹೇಳೋದು ನಾಡಿನ ಜನತೆಗೆ ಇವರಿಬ್ಬರು ಮಾತನ್ನು ಕೇಳಬೇಡಿ. ಜೆ ಡಿ ಎಸ್ಗೆ ಕೊಡ್ತಕ್ಕಂಥ ಮತ ಕನ್ನಡ ನಾಡಿನ ಜನತೆಯ ಬದುಕಿಗೆ ಕೊಡ್ತಕ್ಕಂಥ ಮತ ಅಂತಕ್ಕಂಥದ್ದು ತೀರ್ಮಾನ ಮಾಡಿ.